ಚಿತ್ರದುರ್ಗ ಜಿಲ್ಲೆಯ 22 ರೈತ ಸಂಪರ್ಕ ಕೇಂದ್ರಗಳಲ್ಲಿ ರೈತರಿಗೆ ಬಿತ್ತನೆ ಬೀಜ ಗೊಬ್ಬರ ಹಾಗೂ ಕೃಷಿ ಸಾಮಗ್ರಿಗಳನ್ನು ರಿಯಾಯಿತಿ ದರದಲ್ಲಿ ನೀಡಲಾಗುತ್ತಿದೆ. ರಾಜ್ಯದಲ್ಲಿ ಮುಂಗಾರು ಪ್ರಾರಂಭವಾಗಿರುವ ಹಿನ್ನೆಲೆಯಲ್ಲಿ ರೈತರು ಬಿತ್ತನೆ ಬೀಜ ಪಡೆಯಲು ಮುಂದಾಗಿದ್ದಾರೆ. ಕೇಂದ್ರಗಳಲ್ಲಿ ರೈತರು ಕೋವಿಡ್-19 ಮುನ್ನೆಚ್ಚರಿಕಾ ಕ್ರಮಗಳನ್ನು ಪಾಲಿಸಿ ಅಗತ್ಯ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ರೈತ ಕೆಟಿ ನಾಗರಾಜ್ ರಿಯಾಯಿತಿ ದರದಲ್ಲಿ ಸೂರ್ಯಕಾಂತಿ ಬಿತ್ತನೆ ಬೀಜವನ್ನು ಪಡೆದಿರುವುದಾಗಿ ತಿಳಿಸಿದರು. ಮಳೆ ಬಂದ್ರೆ ಸೂರ್ಯಕಾಂತಿನೇ ಜಾಸ್ತಿ ಹಾಕಕ್ಕೆ ಎಲ್ಲಾ ರೈತರು ಮುಂದಾಗಿದ್ದಾರೆ. ಈ ವರ್ಷ ಸೂರ್ಯಕಾಂತಿ ಬೀಜ ತಗೊಂಡಿದ್ದೀವಿ. ಒಟ್ಟು 27 ನಾವು 4 ಜನ ಅಣ್ಣ ತಮ್ಮಗಳು ಎಲ್ಲರ ವೈಡ್ ಪ್ರೂಫ್ ಕೊಟ್ಟು 27 ಪ್ಯಾಕೆಟ್ ಸೂರ್ಯಕಾಂತಿ ಬೀಜ ಖರೀದಿ ಮಾಡಿದ್ದೀವಿ ಸಬ್ಸಿಡಿ ದರದಲ್ಲಿ. ಹೋರಗಂಟರ ಮಾಳಿಗೆ ಗ್ರಾಮದ ರೈತ ಕುಬೇರ ರೆಡ್ಡಿ ಉತ್ತಮ ಇಳುವರಿಗೆ ರೈತ ಕೇಂದ್ರದ ಬಿತ್ತನೆ ಬೀಜಗಳು ನೆರವಾಗಿವೆ ಎಂದರು. ಕಡಲೆ ಹಾಕಿದ್ವಿ, ಕಡಲೆ ಇಳುವರಿ ಬಂತು, ಈ ಸರಿ ತೊಗರಿ ಹಾಕೋಣ ಮಾಡಿದ್ವಿ. 9 ಎಕರೆ ಸಬ್ಸಿಡಿ ದರದಲ್ಲಿ ರೈತ ಸಂಪರ್ಕ ಕೇಂದ್ರದಲ್ಲಿ ತೊಗರಿ ಬೇಳೆ ಎಲ್ಲ ತೊಗರಿ ಬೀಜ ಎಲ್ಲ ತಾಣಿದ್ವಿ. ಸಬ್ಸಿಡಿ ದರದಲ್ಲಿ ನಮಗೆ ಚೆನ್ನಾಗಿ ಇಳುವರಿ ಬರ್ತದೆ ಅಂತ ತಾಣಿದ್ವಿ ಸರ್. ಈ ಸರಿ ನೋಡೋಣ, ರೈತರಿಗೆಲ್ಲ ಅನುಕೂಲ ಆಗ್ತದೆ. ಕಳ್ಳಿಹಟ್ಟಿ ಗ್ರಾಮದ ರೈತ ನಾರಪ್ಪ 5 ಎಕರೆ ಭೂಮಿಗೆ ಬೇಕಾಗುವ ಬಿತ್ತನೆ ಬೀಜಗಳನ್ನು ಪಡೆದುಕೊಂಡಿರುವುದಾಗಿ ಹೇಳಿದರು. ಅದಕ್ಕೆ ಈಗ ಸ್ಟಾಕ್ ಮಾಡ್ಕೊಂತ ಇದ್ದೇನೆ. 13 ಪ್ಯಾಕೆಟ್ ಬೀಜ ತಗೊಂಡು ಹೋಗ್ತಾ ಇದ್ದೀನಿ. ಅದಕ್ಕೆ ಈಗ ಸ್ಟಾಕ್ ಮಾಡಿ ಮಳೆ ಬಂದಿಟ್ಟಿಗೆ ಬಿತ್ತತಾ ಇದ್ದೀನಿ. ಇವತ್ತು ಅನುಕೂಲ ಆಗುತ್ತೆ. ಅಲ್ಲೊಂದು ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ ಸರ್. ಮೆಕ್ಕೆಜೋಳ ಅಷ್ಟು ವರ್ಷಲ್ಲೂ ಮೆಕ್ಕೆಜೋಳನೇ ಬಿತ್ತಿರೋದು. ಕೃಷಿ ಇಲಾಖೆಗೆ ಮತ್ತೋರ್ವ ರೈತ ಕುಬೇಂದ್ರಪ್ಪ ರಿಯಾಯಿತಿ ದರದಲ್ಲಿ ಬಿತ್ತನೆ ಬೀಜಗಳನ್ನು ನೀಡುತ್ತಿದ್ದು ರೈತರಿಗೆ ಸಹಾಯವಾಗಿದೆ ಎಂದರು. ಕಾಳು ಜಿಂಕು ಇಷ್ಟೊಂದು ತಗೊಂಡು ಸಬ್ಸಿಡಿಗಳು ತಗೊಂಡು ಒಂದು ತಾಡ್ಪಲ್ಲು ಎಲ್ಲ ಸಬ್ಸಿಡಿ ದರದಲ್ಲಿ ಕೊಟ್ಟರು ಸರ್. ಎಲ್ಲ ಅನುಕೂಲ ಆಗತ್ತೆ ಸರ್. 100 ರೂಪಾಯಿ ಮಳೆ ಬಂದತ್ತೆ. ಹಾಕಿದ್ವಿ ಮೆಕ್ಕೆಜೋಳ ಹೆಸರು ಆಮೇಲೆ ರಾಗಿ ಬಿದ್ದೈತೆ. ಬಿತ್ತನೆ ಬೀಜಗಳನ್ನು ಕೃಷಿ ಅಧಿಕಾರಿ ಆಶಾರಾಣಿ ರೈತರು ಕೋವಿಡ್-19 ಮುನ್ನೆಚ್ಚರಿಕಾ ಕ್ರಮಗಳನ್ನು ಪಾಲಿಸಿ ಬಿತ್ತನೆ ಬೀಜಗಳನ್ನು ಪಡೆಯುತ್ತಿದ್ದಾರೆ ಎಂದು ಹೇಳಿದರು. ಮತ್ತು ನವಣೆ ಮತ್ತು ಎಲ್ಲ ಥರದ ಮೆಕ್ಕೆಜೋಳ ಬೀಜಗಳನ್ನು ರೈತರಿಗೆ ರಿಯಾಯಿತಿ ದರದಲ್ಲಿ ಕೊಡ್ತಾ ಇದ್ದೀವಿ. ಮತ್ತು ಈಗ ಕರೋನಾ ಕೋವಿಡ್ ಟೈಮ್ ಆಗಿರೋದ್ರಿಂದ ಸಾಮಾಜಿಕ ಅಂತರವನ್ನು ಕಾಯ್ಕೊಂಡು ಅದ್ರ ಬಗ್ಗೆ ಅರಿವು ಮೂಡಿಸಿ ರೈತರಿಗೆ ಒಂದು ಅಂತರವನ್ನು ಕಾಪಾಡಿಕೊಂಡು ಎಲ್ಲ ಒಂದು ಬಿತ್ತನೆ ಬೀಜಗಳನ್ನ ವಿತರಿಸೋಕ್ಕೆ ನಾವು ಕ್ರಮವನ್ನು ಕೈಗೊಂಡಿದ್ದೀವಿ. ಎಲ್ಲ ಬಿತ್ತನೆ ಬೀಜಗಳನ್ನ ತರಿಸಿಟ್ಕೊಂಡಿದ್ದೀವಿ. ಎಲ್ಲ ಥರದ ಬಿತ್ತನೆ ಬೀಜವನ್ನು ಕೊಡೋಂಥ ವ್ಯವಸ್ಥೆನೂ ನಾವು ಮಾಡ್ಕೊಂಡಿದ್ದೀವಿ. ದಾಸ್ತಾನಿಗೇನು ಕೊರತೆ ಇಲ್ಲ. ನಮ್ಮ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಪಿ ರಮೇಶ್ ಕುಮಾರ್ ಮುಂಗಾರು ಪ್ರಾರಂಭವಾಗಿದ್ದು ರೈತರು ಬಿತ್ತನೆಗೆ ಸಿದ್ಧರಾಗಿದ್ದಾರೆ, ರಿಯಾಯಿತಿ ದರದಲ್ಲಿ ಬಿತ್ತನೆ ಬೀಜಗಳನ್ನು ನೀಡಲಾಗುತ್ತಿದೆ ಎಂದರು. ರೈತರು ಬಹಳ ಅರ್ಚಿಕೊಂಡಿದ್ದಾರೆ. ಈಗಾಗಲೇ ಮುಂಗಾರು ಕಾರ್ಯಚಟುವಟಿಕೆಗಳಲ್ಲಿ ತಮ್ಮಂತ ತೊಡಸ್ಕೊಂಡಿದ್ದಾರೆ. ನಮ್ಮಲ್ಲಿ ಏನು ಪೂರ್ವ ಮುಂಗಾರು ಬೆಳೆಗಳು ಅಂತೇಳಿ ಹೇಳ್ತೀವಿ, ಎಳ್ಳು ಹೆಸರು ಮತ್ತು ಕೆಲವು ಕಡೆ ಹತ್ತಿ ಕೆಲವು ಭಾಗದಲ್ಲಿ ಈ ಥರದ ಬಿತ್ತನೆ ಈಗಾಗಲೇ ಪ್ರಾರಂಭ ಆಗಿದೆ. ಈ ನಿಟ್ಟಿನಲ್ಲಿ ನಾವು ನಮ್ಮ ಜಿಲ್ಲೆಯಾದ್ಯಂತ ನಮ್ಮ ಬೀಜ ವಿತರಣೆ ಕಾರ್ಯಕ್ರಮಕ್ಕೆ ನಾವು ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ. ಒಟ್ಟಾರೆ ನಮ್ಮ ಜಿಲ್ಲೆಗೆ 17,250